ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಪಫ್ ಸ್ಲೀವ್ಸ್ ಅನ್ನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ದಿನದಿಂದ ಪಫ್ ಸ್ಲೀವ್ಸ್ ಗಾಗಿ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಇವತ್ತಿನ ವಿಡಿಯೋನಲ್ಲಿ ಆ ರಿಕ್ವೆಸ್ಟ್ ಅನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡ್ಕಿಂತ ಮುಂಚೆ ಇನ್ವರೆಗೆ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ಈ ರೀತಿ ಯೂಸ್ಫುಲ್ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಕಾದ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಹೇಳುವ ಪಫ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಮೆಥಡ್ ಚಿಕ್ಕ ಮಕ್ಕಳದಿಂದ ದೊಡ್ಡವರವರೆಗೆ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಯಾವುದೇ ಮೆಜರ್ಮೆಂಟ್ ಇರಲಿ, ಯಾವುದೇ ಸೈಜ್ ಅದ ಸ್ಲೀವ್ಸ್ ಇರಲಿ, ನೀವು ಪಫ್ ಸ್ಲೀವ್ಸ್ ಅನ್ನ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ಇವಾಗ ನಾನು ಹೇಳು ಮೆಥಡ್ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಬನ್ನಿ ಯಾವ ಮೆಥಡ್ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ವೈಟ್ ಕಾರ್ಡ್ ಶೀಟ್ ಮೇಲೆ ನಾರ್ಮಲ್ ಸ್ಲೀವ್ಸ್ ಅನ್ನ ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋತೀವಿ ಆ ರೀತಿ ಆಲ್ರೆಡಿ ನಾನು ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾರ್ಮಲ್ ಸ್ಲೀವ್ಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದು ಗೊತ್ತಿಲ್ಲ ಆದ್ರೆ ಆಲ್ರೆಡಿ ನಾನು ವಿಡಿಯೋಸ್ ಅನ್ನ ಶೇರ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಖಂಡಿತ ನೀವು ಆ ವಿಡಿಯೋನ ಚೆಕ್ ಮಾಡಬಹುದು. ಸೊ ನಾರ್ಮಲ್ ಸ್ಲೀವ್ಸ್ ಅನ್ನ ಕಟಿಂಗ್ ಮಾಡ್ಕೊಂಡಿದ್ಮೇಲೆ ಅದರಲ್ಲಿ ನಾನು ಫ್ರಂಟ್ ಶೇಪ್ ಕಟ್ ಮಾಡಿಲ್ಲ. ಫ್ರಂಟ್ ಸ್ಲೀವ್ಸ್ ಅದ ಶೇಪ್ ನೀವು ನೋಡ್ತಾ ಇರಬಹುದು, ಹಾಗೆ ಕಾಣಿಸ್ತಾ ಇದೆ. ಬೋತ್ ಸೈಡ್ ಅಂದ್ರೆ ಮುಂದ್ಗಡೆ ಮತ್ತು ಹಿಂದ್ಗಡೆ ಬ್ಯಾಕ್ ಸ್ಲೀವ್ಸ್ ಅದ ಶೇಪ್ ಅಷ್ಟೇ ಕಾಣ್ತಾ ಇದೆ. ಪಫ್ ಸ್ಲೀವ್ಸ್ ನಲ್ಲಿ ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ನಾರ್ಮಲ್ ಸ್ಲೀವ್ಸ್ ಅನ್ನ ಕಟ್ ಮಾಡ್ಬೇಕಾದ್ರೆ ಬ್ಯಾಕ್ ಸ್ಲೀವ್ಸ್ ಅದ ಶೇಪ್ ಅನ್ನ ಅಷ್ಟೇ ಇಟ್ಕೊಂಡು ಮುಂದ್ಗಡೆ ಮತ್ತು ಹಿಂದ್ಗಡೆ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೋಬೇಕು. ಸೊ ಇದು ಆಯ್ತು ಪೇಪರ್ ಕಟಿಂಗ್. ಸೊ ಇವಾಗ ಈ ಪೇಪರ್ ಕಟಿಂಗ್ ಅನ್ನ ಯೂಸ್ ಮಾಡಿ ಬಟ್ಟೆ ಮೇಲೆ ಪಫ್ ಸ್ಲೀವ್ಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ, ಬನ್ನಿ. ಆಮೇಲೆ ನೋಡಿ ಫ್ರೆಂಡ್ಸ್, ನಾನು ಈ ಸ್ಲೀವ್ಸ್ ಅನ್ನ ಈ ರೀತಿ ಸೆಂಟರ್ ನಲ್ಲಿ ಫೋಲ್ಡ್ ಮಾಡಿದ್ದೀನಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಸ್ಟಿಚಿಂಗ್ ಮಾರ್ಜಿನ್ ಇದೆ, ಈ ಪಾರ್ಟ್ ಏನ್ ಕಾಣಿಸ್ತಾ ಇದೆ ಇದು ಸ್ಟಿಚಿಂಗ್ ಮಾರ್ಜಿನ್ ಇದೆ. ಸೊ ಈ ಸ್ಟಿಚಿಂಗ್ ಮಾರ್ಜಿನ್ ಪಾರ್ಟ್ ಅನ್ನ ಬಿಟ್ಟು ಈ ಪಾಯಿಂಟ್ ದಿಂದ ಈ ಪಾಯಿಂಟ್ ವರೆಗೆ ಎಷ್ಟು ಬರ್ತಾ ಇದೆ ಅದನ್ನು ಅಳೆದು ಅದರದ್ದು ಸೆಂಟರ್ ಪಾಯಿಂಟ್ ಅನ್ನ ತೆಗಿತಾ ಇದ್ದೀನಿ. ಸೊ ನೋಡಿ, ಈ ಪಾಯಿಂಟ್ ವರೆಗೆ ನಾನು ಸೆಂಟರ್ ಪಾಯಿಂಟ್ ಅನ್ನ ತೆಗಿತಾ ಇದ್ದೀನಿ. ಸೊ ಸಿಂಪ್ಲಿ ಟೇಪ್ ಅನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಪಾಯಿಂಟ್ ಅನ್ನ ತೆಗಿತಾ ಇದ್ದೀನಿ, ಅದು ಇಲ್ಲಿಗೆ ಬರ್ತಾ ಇದೆ. ಈ ಸೆಂಟರ್ ಪಾಯಿಂಟ್ ಸಿಕ್ಕಿದ ಮೇಲೆ ಆ ಸೆಂಟರ್ ಪಾಯಿಂಟ್ ದಿಂದ ಮತ್ತೆ ಈ ಪಾಯಿಂಟ್ ವರೆಗೆ ಮತ್ತೊಂದು ಸೆಂಟರ್ ಪಾಯಿಂಟ್ ಅನ್ನ ತೆಗಿತಾ ಇದ್ದೀನಿ. ಸೊ ನೋಡಿ, ಈ ಹೊಸ ಸೆಂಟರ್ ಪಾಯಿಂಟ್ ಸಿಕ್ತು. ಈ ಹೊಸ ಸೆಂಟರ್ ಪಾಯಿಂಟ್ ಸಿಕ್ಕಿದ ಮೇಲೆ ಮೇಲ್ಗಡೆವರೆಗೆ ಒಂದು ಲೈನ್ ಅನ್ನ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಸೊ ಈ ಪೇಪರ್ ಕಟಿಂಗ್ ಅನ್ನ ಯೂಸ್ ಮಾಡಿ ಇವಾಗ ಬಟ್ಟೆ ಮೇಲೆ ಪಫ್ ಸ್ಲೀವ್ಸ್ ಅನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಬಟ್ಟೆನ ತಗೊಂಡಿದ್ದೀನಿ. ಬಟ್ಟೆ ಫೋರ್ ಪೀಸ್ ನಲ್ಲಿ ಇದೆ, ಅಂದ್ರೆ ಈ ಕಡೆ ಫೋಲ್ಡೆಡ್ ಸೈಡ್ ಇದೆ ಮತ್ತೆ ಈ ಕಡೆ ಓಪನ್ ಸೈಡ್ ಇದೆ. ನಾಲ್ಕು ಪೀಸ್ ಇದೆ, ಅಂದ್ರೆ ಎರಡು ಪೀಸ್ ನಮ್ದು ಅಟ್ ಅ ಸೇಮ್ ಟೈಮ್ ಕಟಿಂಗ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಪಫ್ ಸ್ಲೀವ್ಸ್ ಗಾಗಿ ಎಷ್ಟು ಬಟ್ಟೆನ ತಗೊಂಡಿದ್ದೀನಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಬಟ್ಟೆನಲ್ಲಿ ಈ ರೀತಿ ಆಲ್ರೆಡಿ ನಾವು ನಾರ್ಮಲ್ ಕಟಿಂಗ್ ಮಾಡಿದ್ದ ಸ್ಲೀವ್ಸ್ ಅನ್ನ ಇಡ್ತಾ ಇದ್ದೀನಿ. ಲೆಂತ್ ನಲ್ಲಿ ನಾನು ಎಷ್ಟು ಬಟ್ಟೆನ ಎಕ್ಸ್ಟ್ರಾ ತಗೊಂಡಿನಿ ತೋರಿಸ್ತಾ ಇದ್ದೀನಿ. ಸೊ ಪಫ್ ಸ್ಲೀವ್ಸ್ ಗಾಗಿ ನಾನು ಮೇಲುಗಡೆ ಲೆಂತ್ ನಲ್ಲಿ 3 ಇಂಚ್ ಎಕ್ಸ್ಟ್ರಾ ಬಟ್ಟೆನ ತಗೊಂಡಿದ್ದೀನಿ. ನೋಡಿ, ಈ ರೀತಿ 3 ಇಂಚ್ ಎಕ್ಸ್ಟ್ರಾ ಬಟ್ಟೆನ ತಗೊಂಡಿದ್ದೀನಿ. ಈಗ ಅಕ್ಕ, ಯಾಕಪ್ಪ ಈ 3 ಇಂಚ್ ಎಕ್ಸ್ಟ್ರಾ ಬಟ್ಟೆನ ತಗೊಂಡಿದ್ದೀರಿ ಅಂತ ನಿಮ್ ಪ್ರಶ್ನೆ ಇದ್ರೆ, ಪಫ್ ಸ್ಲೀವ್ಸ್ ರೆಡಿ ಆದ ಮೇಲೆ ಒಂದು ಏನ್ ಪಫ್ ಕ್ರಿಯೇಟ್ ಆಗುತ್ತೆ, ಒಂದು ಫುಗಾ ಶೇಪ್ ಏನ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಮೇಂಟೈನ್ ಮಾಡ್ಬೇಕಾದ್ರೆ ನಾವು 3 ಇಂಚ್ ಬಟ್ಟೆನ ತಗೊಂಡಿದ್ದೀವಿ. ಸೊ ಇವಾಗ ಫ್ರೆಂಡ್ಸ್, ನೀವು ಯಾವ ರೀತಿ ಸ್ಲೀವ್ಸ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಸೆಂಟರ್ ನಲ್ಲಿ ಸ್ಲೀವ್ಸ್ ಬರುತ್ತೆ, ಮತ್ತೆ ಮೇಲಗಡೆ 1.5 ಇಂಚ್ ಬರುತ್ತೆ, ಕೆಳಗಡೆ 1.5 ಇಂಚ್ ಬರುತ್ತೆ. ಈಗ ನೀವು ಇದೇ ಪಫ್ ಸ್ಲೀವ್ಸ್ ಅನ್ನ ಚಿಕ್ಕ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ರೆ ಈ ಡಿಸ್ಟೆನ್ಸ್ ಅನ್ನ, ಈ ಮೆಜರ್ಮೆಂಟ್ ಅನ್ನ ಎಷ್ಟು ತಗೋಬೇಕು ಅಂದ್ರೆ ಮೇಲಗಡೆ 1/2 ಇಂಚ್, ಕೆಳಗಡೆ 1/2 ಇಂಚ್ ತಗೋಬಹುದು, ಅಥವಾ ಮೇಲಗಡೆ 1 ಇಂಚ್, ಕೆಳಗಡೆ 1 ಇಂಚ್ ಅನ್ನ ತಗೋಬಹುದು. ಬಟ್ ನಿಮ್ ಸೈಜ್ ಡಬಲ್ ಎಕ್ಸ್ಎಲ್ ಅಥವಾ ಟ್ರಿಪಲ್ ಎಕ್ಸ್ಎಲ್ ಇದ್ರೆ ಮೇಲಗಡೆ ನೀವು 2 ಇಂಚ್ ಮತ್ತು ಕೆಳಗಡೆ 2 ಇಂಚ್ ಅನ್ನ ತಗೋಬಹುದು. ಸೊ ಇದು ಆಯ್ತು ಫ್ರೆಂಡ್ಸ್ ಸ್ಲೀವ್ಸ್ ಅದ ಲೆಂತ್ ಬಗ್ಗೆ. ಇವಾಗ ಸ್ಲೀವ್ಸ್ ವಿಡ್ತ್ ನಲ್ಲಿ ಎಕ್ಸ್ಟ್ರಾ ಬಟ್ಟೆನ ಎಷ್ಟು ತಗೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿ, ನಾನು ನಾರ್ಮಲ್ ಸ್ಲೀವ್ಸ್ ಅನ್ನ ಈ ರೀತಿ ಇಟ್ಕೊಂಡು ಆಗಲೇ ನಾವು ಈ ಸೆಂಟರ್ ಪಾಯಿಂಟ್ ಅನ್ನ ತೆಗೆದಿದ್ವಿ, ಅಲ್ಲೇ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ನೋಡಿ ಫ್ರೆಂಡ್ಸ್, ಇದು ಏನ್ ಪಾರ್ಟ್ ಬರುತ್ತೆ, ಇಷ್ಟೊಂದು ಬಟ್ಟೆನ ನಾನು ವಿಡ್ತ್ ನಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಏನ್ ಪಾರ್ಟ್ ಬಗುತ್ತೆ, ಇದೇ ಪಾರ್ಟ್ ಅನ್ನ ನಾನು ವಿಡ್ತ್ ನಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈ ಕಡೆ ನೀವು ನೋಡಬಹುದು ಬಟ್ಟೆ ಮುಗಿತಾ ಇದೆ. ಸೊ ಈ ಪಾರ್ಟ್ ಅಷ್ಟು ಬಟ್ಟೆ ನಾವು ವಿಡ್ತ್ ನಲ್ಲಿ ಜಾಸ್ತಿ ತಗೋಬೇಕು, ಲೆಂತ್ ನಲ್ಲಿ 3 ಇಂಚ್ ಅನ್ನ ತಗೋಬೇಕು. ಸೊ ಫಸ್ಟ್ ಆಫ್ ಆಲ್ ನಾನು ಈ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಬಿಗಿನರ್ಸ್ ಇದ್ರೆ ಈಸಿ ಆಗ್ಲಿ ಅಂತ. ನೀವು ಕಟಿಂಗ್ ಮಾಡ್ಬೇಕಾದ್ರೆ ಈ ಮಾರ್ಕಿಂಗ್ ಮಾಡು ನೆಸೆಸಿಟಿ ಇಲ್ಲ, ಬಟ್ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಜಸ್ಟ್ ನಾನು ಈ ರೀತಿ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ವಿಡ್ತ್ ನಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ. ಸೊ ಈಗ ನಮ್ದು ಪಫ್ ಸ್ಲೀವ್ಸ್ ಅದ ಕಟಿಂಗ್ ಈ ರೀತಿ ಸೆಂಟರ್ ನಲ್ಲಿ ಬರುತ್ತೆ, ಹೀಗಾಗಿ ನಾನು ಕೆಳಗಡೆ 1.5 ಇಂಚ್ ಮತ್ತು ಮೇಲ್ಗಡೆ 1.5 ಇಂಚ್ ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಜಸ್ಟ್ ಈ ಪಾಯಿಂಟ್ಸ್ ಅನ್ನ ನಾನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ, ಸೊ ದಟ್ ಕ್ಲಿಯರ್ ಐಡಿಯಾ ಬರಲಿ ಅಂತ. ಅದರ್ವೈಸ್ ನೀವು ಡೈರೆಕ್ಟ್ಲಿ ಈ ರೀತಿ ಮಾರ್ಕ್ ಮಾಡಲ್ದೆ ಕೂಡ ಸ್ಲೀವ್ಸ್ ಕಟಿಂಗ್ ಅನ್ನ ಮಾಡಬಹುದು. ಸೊ ಈಗ ಈ ಪಾರ್ಟ್ ಏನ್ ಸಿಕ್ಕಿದೆ, ಈ ಪಾರ್ಟ್ ನಲ್ಲಿ ನಾನು ಆಲ್ರೆಡಿ ಪೇಪರ್ ಕಟಿಂಗ್ ಮಾಡಿದ್ದ ಸ್ಲೀವ್ಸ್ ಅನ್ನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾ ಇದ್ದೀನಿ, ಇದು ಏನು ಲೈನ್ ನಾವು ಡ್ರಾ ಮಾಡಿದೀವಿ ಅಲ್ಲಿಂದ ಇದು ಮೇಲಗಡೆ ಶೇಪ್ ಮತ್ತು ಕೆಳಗಡೆ ಶೇಪ್ ಅನ್ನ ಫಸ್ಟ್ ಆಫ್ ಆಲ್ ಆಸ್ ಇಟ್ ಈಸ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದು ನಾವು ಲೈನ್ ಏನ್ ಡ್ರಾ ಮಾಡಿದೀವಿ ಆ ಪಾಯಿಂಟ್ ಕೂಡ ಈ ರೀತಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಪಾರ್ಟ್ ಅನ್ನ ನಾನು ಆಸ್ ಇಟ್ ಇಸ್ ಡ್ರಾ ಮಾಡ್ಕೊಂಡಿದ್ದೀನಿ, ಈ ಲೈನ್ ಕೂಡ ನಾನು ಮಾರ್ಕ್ ಹಾಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾವು ಇವಾಗ ಶೇಪ್ ಕೊಡ್ಬೇಕಾದ್ರೆ ಈ ಪಾಯಿಂಟ್ ದಿಂದ ಈ ಕಾರ್ನರ್ ವರ್ಗೆ ನಾವು ಪಫ್ ಸ್ಲೀವ್ಸ್ ಅದ ಶೇಪ್ ಅನ್ನ ಕೊಡ್ಬೇಕು, ಫ್ರೀ ಹ್ಯಾಂಡ್ ಶೇಪ್ ಅನ್ನ ಕೊಡ್ಬೇಕು. ಸೊ ಶೇಪ್ ಕೊಡ್ಲಿಕ್ಕೆ ಈಸಿ ಆಗ್ಲಿ ಅಂತ ಇದು ಏನು ಮೇಲ್ಗಡೆ ನಿಮ್ಗೆ ಡಿಸ್ಟೆನ್ಸ್ ಕಾಣಿಸ್ತಾ ಇದೆ ಅದ್ರದ್ದು ಸೆಂಟರ್ ಪಾಯಿಂಟ್ ಅನ್ನ ತೆಗಿತಾ ಇದ್ದೀನಿ. ಇದು ಜಸ್ಟ್ ನಮ್ಗೆ ಶೇಪ್ ಕೊಡಕ್ಕೆ ಈಸಿ ಆಗ್ಲಿ ಅಂತ ಈಗ ನಾನು ಈ ಸ್ಲೀವ್ಸ್ ಅನ್ನ ತೆಗಿತಾ ಇದ್ದೀನಿ. ಮತ್ತೆ ಈ ಪಾಯಿಂಟ್ ದಿಂದ ಈ ಪಾಯಿಂಟ್ ವರೆಗೆ ಫ್ರೀ ಹ್ಯಾಂಡ್ ದಿಂದ ಒಂದು ಸ್ಲೀವ್ ಶೇಪ್ ಅನ್ನ ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ. ಅದೇ ರೀತಿ ಫ್ರೆಂಡ್ಸ್, ಕೆಳಗಡೆ ಕೂಡ ಶೇಪ್ ಕೊಡ್ತಾ ಇದ್ದೀನಿ. ಕೆಳಗಡೆ ಕೂಡ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೆ, ಈ ಪಾಯಿಂಟ್ ವರೆಗೆ ಕೆಳಗಡೆ ಕೂಡ ಕರ್ವ್ ಶೇಪ್ ನಲ್ಲಿ ನಾವು ಶೇಪ್ ಅನ್ನ ಕೊಡ್ಬೇಕು. ನೋಡಿ, ಇಲ್ಲಿಂದ ಈ ಪಾಯಿಂಟ್ ವರೆಗೆ ಕರ್ವ್ ಶೇಪ್ ಅನ್ನ ಕೊಟ್ಕೊಂಡು ಇಲ್ಲಿಗೆ ಅದನ್ನು ಜಾಯಿಂಟ್ ಮಾಡ್ಬೇಕು. ಸೊ ಇದು ಆಯ್ತು ನಮ್ದು ಪಫ್ ಸ್ಲೀವ್ಸ್ ಅದ ಶೇಪ್ ಅನ್ನ ಯಾವ ರೀತಿ ಕೊಡುದು. ಇದ್ರ ನಂತರ ಎಲ್ಲರ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಅಂದ್ರೆ, ಪಫ್ ಸ್ಲೀವ್ಸ್ ಗೆ ನಾವು ಇನ್ ಸೆಂಟರ್ ನಲ್ಲಿ ಪ್ಲೇಟ್ಸ್ ಅನ್ನ ತಗೋತೀವಿ. ಸೊ ಆ ಪ್ಲೇಟ್ಸ್ ಅನ್ನ ಎಲ್ಲಿವರೆಗೆ ತಗೋಬೇಕು, ಸೊ ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕು ಅಂದ್ರೆ, ಮತ್ತೆ ನಾನು ಪೇಪರ್ ಕಟಿಂಗ್ ಅನ್ನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಆಗಲೇ ಫಸ್ಟ್ ಆಫ್ ಆಲ್ ನಾವು ಈ ಸೆಂಟರ್ ಪಾಯಿಂಟ್ ಅನ್ನ ತೆಗೆದಿದ್ವಿ. ನೋಡಿ ಈ ಸೆಂಟರ್ ಪಾಯಿಂಟ್ ಅನ್ನ, ಸೊ ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ಬಂದು ಏನ್ ಸೆಂಟರ್ ಪಾಯಿಂಟ್ ಅನ್ನ ತೆಗೆದಿದ್ವಿ, ಅದು ನಾನು ಮೇಲ್ಗಡೆ ಮತ್ತು ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೆ ಅಂದ್ರೆ ಈ ಸೆಂಟರ್ ಪಾರ್ಟ್ ನಲ್ಲಿ ನಾವು ಅಷ್ಟೇ ಪ್ಲೀಟ್ಸ್ ಅನ್ನ ತಗೋಬೇಕು. ಸೊ ಈಗ ನಾನು ಪೇಪರ್ ಕಟಿಂಗ್ ಅನ್ನ ತೆಗಿತಾ ಇದ್ದೀನಿ, ಮತ್ತೆ ಬಟ್ಟೆ ಮೇಲೆ ಸ್ಲೀವ್ಸ್ ಕಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಬಟ್ಟೆ ಮೇಲೆ ಸ್ಲೀವ್ಸ್ ಕಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದು ಏನ್ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಒಂದು ನಾಚ್ ಅನ್ನ ಕೊಡ್ತಾ ಇದ್ದೀನಿ, ಸೊ ದಟ್ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಅದು ಈಸಿ ಆಗುತ್ತೆ. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಆಟೋಮ್ಯಾಟಿಕ್ಲಿ ನಮ್ದು 2 ಸ್ಲೀವ್ಸ್ ರೆಡಿ ಆಯ್ತು. ನೋಡಿ, ಸೇಮ್ ಅಟ್ ದ ಸೇಮ್ ಟೈಮ್. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಲೀವ್ಸ್ ಓಪನ್ ಮಾಡಿದ್ಮೇಲೆ ಕಾಣಿಸ್ತಾ ಇದೆ, ಈ ಕಡೆ ಕೂಡ ನಾಚ್ ಕಾಣಿಸ್ತಾ ಇದೆ, ಮತ್ತೆ ಈ ಕಡೆ ಕೂಡ ನಾಚ್ ಕಾಣಿಸ್ತಾ ಇದೆ. ಅಂದ್ರೆ ಇದ್ರ ಸೆಂಟರ್ ನಲ್ಲಿ ನಾವು ಪ್ಲೀಟ್ಸ್ ಅನ್ನ ಹಾಕ್ಬೇಕು. ಸೊ ಬನ್ನಿ, ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಗೆ ಕಂಪ್ಲೀಟ್ ಸ್ಲೀವ್ಸ್ ಕಾಣಿಸ್ತಾ ಇದೆ. ಇದು ಮೇಲ್ಗಡೆ ಪಾರ್ಟ್ ಇದೆ, ಮತ್ತು ಇದು ಕೆಳಗಡೆ ಬಾಟಮ್ ಪಾರ್ಟ್ ಇದೆ ಸ್ಲೀವ್ಸ್ ಅದ. ಈ ಕಡೆ ಮೇಲ್ಗಡೆ ಮತ್ತು ಕೆಳಗಡೆ ನಾಚ್ ಕಾಣಿಸ್ತಾ ಇದೆ, ಸೇಮ್ ನಾಚ್ ನಿಮ್ಗೆ ಈ ಕಡೆ ಕೂಡ ಕಾಣಿಸ್ತಾ ಇದೆ. ಈಗ ನಾನು ಫಸ್ಟ್ ಆಫ್ ಆಲ್ ಮೇಲ್ಗಡೆ ಪ್ಲೇಟ್ಸ್ ಹಾಕೊಳ್ತಾ ಇದ್ದೀನಿ. ಎಲ್ಲಿಂದ ಪ್ಲೇಟ್ಸ್ ಹಾಕೊಳ್ತಾ ಇದ್ದೀನಿ ಅಂದ್ರೆ, ಆಲ್ರೆಡಿ ನಾವು ಈ ನಾಚ್ ಅನ್ನ ಹಾಕೊಂಡಿದ್ದೀವಿ. ಸೊ ಈ ಪಾರ್ಟ್ ಅನ್ನ ಬಿಟ್ಟು ಈ ನಾಚದಿಂದ
ಇಲ್ಲಿಗೆ ನಿಮಗೆ ಕಾಣಿಸ್ತಾ ಇದೆ ಮತ್ತೊಂದು ನಾಚ್ ಇದೆ, ಇಲ್ಲಿವರೆಗೆ ನಾನು ಪ್ಲೇಟ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಯಾವ ರೀತಿ ಪ್ಲೇಟ್ಸ್ ಕಂಪ್ಲೀಟ್ ಆಯ್ತು, ಇದೇ ರೀತಿ ನಾನು ಕೆಳಗಡೆ ಕೂಡ ಪ್ಲೇಟ್ಸ್ ಹಾಕೊಳ್ತಾ ಇದ್ದೀನಿ. ಈ ನಾಚದಿಂದ ಈ ನಾಚದಿಂದ ಪ್ಲೇಟ್ಸ್ ಅನ್ನ ಯಾವ ಡಿರೆಕ್ಷನ್ ನಲ್ಲಿ ಹಾಕೊಂಡಿದ್ದೀನಿ ಮೇಲ್ಗಡೆ, ಅದೇ ಡಿರೆಕ್ಷನ್ ನಲ್ಲಿ ಬಾಟಮ್ ನಲ್ಲಿ ಕೂಡ ನಾನು ಪ್ಲೇಟ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈಗ ಕೆಳಗಡೆ ಮತ್ತು ಮೇಲ್ಗಡೆ ಪ್ಲೇಟ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ಎಷ್ಟು ಚೆನ್ನಾಗಿ ಒಂದು ಪಫ್ ರೆಡಿ ಆಗಿದೆ ನೀವು ನೋಡಬಹುದು. ಸೊ ನೋಡಿ, ಈಗ ನಾನು ಸೆಂಟರ್ ನಲ್ಲಿ ಫೋಲ್ಡ್ ಮಾಡಿದ್ದೀನಿ. ಆಗಲೇ ನಮ್ದು ಪೇಪರ್ ಕಟಿಂಗ್ ಮಾಡಿತ್ತು, ಅದನ್ನು ಈ ರೀತಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಅದು ಕರೆಕ್ಟ್ ಆಗಿ ಬಂದಿದೆ ಅಥವಾ ಇಲ್ಲ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಪೇಪರ್ ಕಟಿಂಗ್ ಇತ್ತು ಅಷ್ಟೇ ಎಲ್ಲ ಪ್ಲೀಟ್ಸ್ ಅನ್ನ ಕಂಪ್ಲೀಟ್ ಆಗಿ ನಮ್ದು ಸ್ಲೀವ್ಸ್ ಕೂಡ ರೆಡಿ ಆಗಿದೆ. ಸೊ ಈಗ ಫಿನಿಶಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ನಾನು ಒಂದು ಬೆಲ್ಟ್ ಅನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ 1 ಇಂಚದ ಬೆಲ್ಟ್ ಅನ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಕೆಳಗಡೆ ಜಸ್ಟ್ ಫಿನಿಶಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಐದರ್ ನಾನು ಈಗ ತೋರಿಸ್ತಾ ಇದ್ದೀನಿ ಆ ರೀತಿ ಫಿನಿಶಿಂಗ್ ಮಾಡಬಹುದು ಅಥವಾ ಪೈಪಿಂಗ್ ಕೂಡ ಮಾಡಬಹುದು. ಸೊ ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ಪಫ್ ಸ್ಲೀವ್ಸ್ ರೆಡಿ ಆಯಿತು. ನಿಮಗೆ ಇಷ್ಟು ಜಾಸ್ತಿ ಪಫ್ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ನೀವು ಸ್ವಲ್ಪ ವಿಡ್ತ್ನಲ್ಲಿ ಕಡಿಮೆ ಕೂಡ ತೊಗೋಬಹುದು. ಸೊ ಕೆಳಗಡೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಪೈಪಿಂಗ್ ಮಾಡ್ಬೋದು, ಅಥವಾ ಸೊ ಲೈನಿಂಗ್ ಬಟ್ಟೆ ಹಚ್ಚಿ ಸ್ಟಿಚ್ ಮಾಡ್ತಾ ಇದ್ರೆ ಅದನ್ನೇ ಉಲ್ಟಾ ಮಾಡಿ ನೀವು ಫಿನಿಶಿಂಗ್ ಮಾಡ್ಬೋದು, ಅಥವಾ ಲೇಸ್ ಅಟ್ಯಾಚ್ ಮಾಡ್ಬೋದು, ಅಥವಾ ನಾವು ಕ್ರಾಸ್ ಬೆಲ್ಟ್ ಹೆಮ್ಮಿಂಗ್ ಮಾಡ್ತೀವಿ ಆ ರೀತಿ ಕೂಡ ನೀವು ಫಿನಿಶಿಂಗ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋನಲ್ಲಿ ಪಫ್ ಸ್ಲೀವ್ಸ್ ಅನ್ನ ಯಾವ ರೀತಿ ಮಾಡೋದು ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಜೊತೆ ಖಂಡಿತ ಶೇರ್ ಮಾಡಿ. ಹಾಗೆ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.